ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಇವತ್ತು ನಮ್ಮ ಟಗ್ರು ಮರಿದ ಕೊಂಬ್ ಕಿತ್ತಾದ್ಮೇಲೆ ಕೊಂಬ್ ಮೇಲೆ ಯಾವ ಸ್ಪ್ರೇ ಮಾಡಬೇಕು, ಮತ್ತೆ ಅದನ್ನ ಹೆಂಗೆ ನೋಡ್ಕೊಳ್ಬೇಕು, ಮತ್ತೆ ಕೊಂಬ್ ಕಿತ್ತಾದ್ಮೇಲೆ ಕೊಂಬ್ ಹೆಂಗ್ ಬರುತ್ತೆ, ಕೊಂಬ್ ಏನಕ್ಕೆ ಕೀಳ್ಬೇಕು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ. ನೀವು ಕೊಂಬು ಮುರಿಯೋದು ವಿಡಿಯೋ ನೋಡಿಲ್ಲ ಅಂದ್ರೆ ಈ ಐ ಬಟನ್ ಅಲ್ಲಿ ಬರುತ್ತೆ, ಅಲ್ಲಿ ಬೇಕಾದ್ರೂ ನೋಡ್ಕೊಳ್ಳಿ. ಇಲ್ಲಾಂದ್ರೆ ಎಂಡ್ ಸ್ಕಿನ್ ಅಲ್ಲಿ ಬರುತ್ತೆ, ಕೊಂಬ್ ಹೆಂಗ್ ಮುರಿಯೋದು ಅಂತ ನಾವು ವಿಡಿಯೋ ಮಾಡಿದ್ವಿ, ಅದು ಬೇಕಾದ್ರೆ ನೋಡ್ಕೊಳ್ಳಿ. ಆ ವಿಡಿಯೋ ಆದ್ಮೇಲೆ ಈ ವಿಡಿಯೋ ನೋಡಿ. ನೋಡಿ ಫ್ರೆಂಡ್, ಟಗ್ರದು ಕೊಂಬ್ ಕಿದ್ದ ತಕ್ಷಣನೇ ನೀವು ಇಂಜೆಕ್ಷನ್ ಮಾಡಕ್ ಬಂದ್ರೆ ಒಂದ್ ಪೇನ್ ಕಿಲ್ಲರ್ ತಗೊಂಡ್ ಬಂದು ಹಾಕಿ, ಇಲ್ಲಾಂದ್ರೆ ಮಾತ್ರೆನೂ ಸಿಗತ್ತೆ. ನೀವು ಮೆಡಿಕಲ್ ಅಲ್ಲಿ ಕೇಳಿದ್ರೆ ಪೇನ್ ಕಿಲ್ಲರ್ ಇಂದು ಮಾತ್ರೆ ಕೊಡ್ರಿ ಅಂದ್ರೆ ಕೊಡ್ತಾರೆ. ಇಂಜೆಕ್ಷನ್ ಮಾಡಕ್ ಬಂದ್ರೆ ಇಂಜೆಕ್ಷನ್ ಹಾಕಿ ಒಳ್ಳೇದೇ. ನೋಡಿ ಇಂಜೆಕ್ಷನ್ ಹಾಕ್ತಾ ಇದ್ದೀನಿ. ಇಂಜೆಕ್ಷನ್ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಜ್ವರ ಬರಲ್ಲ, ಏನು ನೋವಾಗಲ್ಲ, ನೋವು ಗೀವಿತ್ತು ಅಂದ್ರೆ ಎಲ್ಲ ಕಡಿಮೆ ಆಗತ್ತೆ. ಅದಕ್ಕೋಸ್ಕರ ನೋಡಿ, ನಾವು ಇಂಜೆಕ್ಷನ್ ಮಾಡ್ತಾ ಇದೀವಿ ಅಂತ ಹೇಳಿ ನೀವು ಮಾಡಕ್ ಹೋಗ್ಬೇಡಿ. ಡಾಕ್ಟರ್ ಸಲಹೆಯಿಂದ ಮಾಡಿ, ನಿಮಗ್ ಮಾಡಕ್ ಬಂತು ಅಂದ್ರೆ ಮಾಡಿ, ಇಲ್ಲಾಂದ್ರೆ ಮಾಡಕ್ ಹೋಗ್ಬೇಡಿ. ಏನಕ್ಕಂದ್ರೆ ಏನಾದ್ರೂ ತೊಂದರೆ ಆಗತ್ತೆ. ಅದಕ್ಕೋಸ್ಕರ ನೋಡಿ ಫ್ರೆಂಡ್, ಕೊಂಬ್ ಕಿತ್ತಾದ್ಮೇಲೆ ಇಲ್ಲಿ ರಕ್ತ ಎಲ್ಲ ಇರತ್ತಲ್ಲ, ಅದಕ್ಕೋಸ್ಕರ ನೊಣ ಎಲ್ಲ ಹೋಗಿ ಕೂತಿ ಹುಳ ಗಿಳ ಆಗ್ಬಿಡತ್ತೆ, ಗಾಯ ಬೇಗ ವಾಸಿ ಆಗಲ್ಲ. ನೀವು ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂದ್ರೆ ಹಿಮ್ಯಾಕ್ಸ್ ಟ್ಯೂಬ್ ಬರುತ್ತೆ, ಇದು ಬೇಕಾದ್ರೂ ಹಚ್ಬೋದು. ಏನಕ್ಕಂದ್ರೆ ಇದು ಹಚ್ಚಿದ್ರೆ ಯಾವ್ದೇ ರೀತಿಯ ನೊಣ ಆಗ್ಲಿ ಏನು ಕೂರಲ್ಲ, ಮತ್ತೆ ಗಾಯನೂ ಬೇಗ ವಾಸಿ ಆಗತ್ತೆ. ನಿಮಗೆ ಹಿಮ್ಯಾಕ್ಸ್ ಟ್ಯೂಬ್ ಇಲ್ಲ ಅಂದ್ರೆ ನೀವೇನ್ ಮಾಡ್ಬೋದು ಅಂದ್ರೆ ಕ್ಯಾಪ್ ಕೇರ್ ಅಂತ ಒಂದ್ ಸ್ಪ್ರೇ ಬರುತ್ತೆ, ಇದು ಬೇಕಾದ್ರೆ ಈ ಸ್ಪ್ರೇನ ಬೇಕಾದ್ರೆ ಇಲ್ಲಿ ಹೊಡೆದ್ರೆ ಯಾವ್ದೇ ರೀತಿಯ ನೊಣ ಗಿಣ ಬರಲ್ಲ, ಮತ್ತೆ ನೋಡಿ ನೊಣ ಎಲ್ಲ ಓಡಾಡ್ತಿದೆ ನೋಡಿ, ಆತರ ನೊಣ ಬರಲ್ಲ, ಮತ್ತೆ ಗಾಯನು ಬೇಗ ವಾಸಿ ಆಗತ್ತೆ. ಅದಕ್ಕೋಸ್ಕರ ನೀವು ಇದು ಮಾಡ್ಲೇಬೇಕಾಗತ್ತೆ. ನೀವು ಸ್ಪ್ರೇ ಇಲ್ಲಾಂದ್ರೆ ಟ್ಯೂಬ್ ಹಚ್ಚಿಲ್ಲ ಅಂದ್ರೆ ಏನಾಗತ್ತೆ ಅಂದ್ರೆ ನೊಣ ಕೂತಿ ಹುಳ ಆಗ್ಬಿಡತ್ತೆ, ಮತ್ತೆ ಗಾಯ ಏನು ಬೇಗ ವಾಸಿ ಆಗಲ್ಲ. ಅದಕ್ಕೋಸ್ಕರ ಇದೆಲ್ಲ ಮಾಡ್ಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ನಾವು ಕೊಂಬ್ ಕಿತ್ತಾದ್ಮೇಲೆ ರಕ್ತ ಬರುತ್ತಲ್ಲ, ರಕ್ತ ನಿಲ್ಲಕ್ಕೋಸ್ಕರ ಅರಿಶಿನ ಇಲ್ಲಾಂದ್ರೆ ಬೂದಿ ಹಚ್ಚಿತೀವಿ. ಅದರಿಂದ ಏನಾಗತ್ತೆ ಅಂದ್ರೆ ನೋಡಿ, ಅದರಿಂದ ಏನಾಗಿದೆ ಅಂದ್ರೆ ನೋಡಿ, ಎಲ್ಲ ರಕ್ತದಿಂದ ಹಿಡ್ಕೊಂಡ್ ಬಿಟ್ಟಿದೆ ಕೊಂಬ್ ಮೇಲೆ. ನಾವ್ ಏನ್ ಮಾಡ್ಬೇಕು ಅಂದ್ರೆ, ಒಂದ್ ದಿವಸ ಆದ್ಮೇಲೆ ನೋಡಿ, ಈ ತರ ಬಿಸಿ ನೀರಿಂದ ತಗೊಂಡಿ ನೀಟಾಗಿ ಒರೆಸ್ಬೇಕು. ಒರೆಸಿ ನೀಟಾಗಿ ಕೊಂಬನ ಕ್ಲೀನ್ ಮಾಡ್ಬೇಕು. ಏನಕ್ಕಂದ್ರೆ ಕೊಂಬ್ ಬೇಗ ಚೆನ್ನಾಗಿ ಬೆಳವಣಿಗೆ ಆಗತ್ತೆ. ನಾವ್ ಹಿಂಗೆ ಬಿಟ್ಬಿಟ್ರೆ ಏನಾಗತ್ತೆ ಅಂದ್ರೆ ಇಲ್ಲೆಲ್ಲ ಕೂತ್ ಬಿಡತ್ತೆ, ರಕ್ತ ಗಟ್ಟಿಯಾಗಿ ಹಿಡ್ಕೊಳತ್ತೆ. ಅದಕ್ಕೋಸ್ಕರ ನೀವು ಬೇಕಾದ್ರೆ ಬಿಸಿ ನೀರಲ್ಲಿಂದ ಒರೆಸಿ, ಒರೆಸಿದ್ರೆ ನೀಟಾಗಿ ಕೊಂಬ್ ಬರುತ್ತೆ. ನೋಡಿ ಫ್ರೆಂಡ್, ನಮ್ಮ ಟಗ್ರದು ಕೊಂಬ್ ಕಿತ್ತಿ ಎರಡನೇ ದಿವಸ ಆಗ್ತಿದೆ. ನಾವು ಎರಡನೇ ದಿವಸ ಎಲ್ಲ ಬಿಸಿ ನೀರಿಂದ ಎಲ್ಲ ಒರೆಸಿದ್ದೀನಿ. ಎಲ್ಲ ಒರೆಸಾದ್ಮೇಲೆ ಮತ್ತೊಂದ್ಸಲಿ ಈ ತರ ಸ್ಪ್ರೇ ಮಾಡ್ತಾ ಇದ್ದೀನಿ. ಏನಕ್ಕೆಂದ್ರೆ ಯಾವ್ದೇ ರೀತಿಯ ನೊಣ ಎಲ್ಲ ಕೂರ್ಬಾರ್ದು. ಈ ಸ್ಪ್ರೇ ಹೊಡೆಯುವಾಗ ಕಣ್ಣಲ್ಲಿ ಮೂಗಲ್ಲಿ ಹೋಗ್ಬಾರ್ದು, ಆತರ ಹೊಡೀರಿ. ಏನಕ್ಕಂದ್ರೆ ಟಗ್ರಿಗೆ ಏನು ತೊಂದರೆ ಆಗ್ಬಾರ್ದು ಬೇರೆ ಏನು ಅಂತ. ನೋಡಿ ಫ್ರೆಂಡ್ಸ್, ಒಬ್ರು ಕಮೆಂಟ್ ಮಾಡಿದ್ರು, ಕೊಂಬ್ ಮುರಿಯೋದಿಂದ ಏನ್ ಪ್ರಯೋಜನ, ಕೊಂಬ್ ಏನಕ್ಕೆ ಮುರಿಬೇಕು ಅಂತ ಕೇಳಿದ್ರು. ನೋಡಿ, ನಾವು ನಮ್ಮ ಟಗ್ರದ ಕೊಂಬ್ ಮುರಿದ್ವಲ್ಲ, ಈ ಕೊಂಬ್ ಇದೆಯಲ್ಲ ನೋಡಿ, ಜೊಳ್ಳು ಏನು ಜೀವ ಇರಲ್ಲ, ಒಂದ್ಸಲಿ ಎರಡ್ ಸಲಿ ಗುದ್ದಾಡ್ತು ಅಂದ್ರೆ ಕೊಂಬ್ ಮುರಿದೋಗ್ಬಿಡತ್ತೆ. ಅದಕ್ಕೋಸ್ಕರ ಕೊಂಬ್ ಮುರಿತೀವಿ. ಮತ್ತೆ ನೋಡಿ, ಒಂದು ಕೊಂಬು ದಪ್ಪ ಇದೆ, ಒಂದ್ ಕೊಂಬು ತಳ್ಳಾಗಿದೆ. ಮತ್ತೆ ನೋಡಿ, ಒಂದ್ ನೋಡಕ್ಕೂ ಲುಕ್ಕು ಇಲ್ಲ, ಆತರ ಕೊಂಬ್ ಇದೆ, ತೆಳ್ಳ ಒಂದ್ ದಪ್ಪ, ಮತ್ತೆ ಒಂದೇ ಲೆವೆಲ್ ಆಗಿ ಟಗ್ರದು ಕೊಂಬ್ ಬರಲ್ಲ. ಅದಕ್ಕೋಸ್ಕರ ಕೊಂಬ್ ಮುರಿತೀವಿ. ಮತ್ತೆ ಟಗ್ರದು ಕೊಂಬು ದಪ್ಪ ಬರಕ್ಕೋಸ್ಕರ, ಮತ್ತೆ ಲುಕ್ ಕಾಣಿಸೋಕ್ಕೋಸ್ಕರ ಕೊಂಬ್ ಮುರಿತೀವಿ. ನೋಡಿ ಫ್ರೆಂಡ್ಸ್, ಈ ಕೊಂಬ್ ನೋಡಿ ಹೆಂಗಿದೆ. ನಾವು ಮುರಿದಾದ್ಮೇಲೆ ನೋಡಿ ಎಷ್ಟು ದಪ್ಪ ಇದೆ ಕೊಂಬು. ನೋಡಿ, ನಿಮಗೆ ಕಾಣಿಸ್ತಾ ಇದೆ ನೋಡಿ, ಎರಡು ಕೊಂಬ್ ಹೆಂಗಿದೆ. ಮೊದಲು ಹೆಂಗಿತ್ತು, ಇವಾಗ ಮುರಿದಾದ್ಮೇಲೆ ಕೊಂಬ್ ಹೆಂಗ್ ಬರ್ತಾ ಇದೆ ಅಂತ. ಇದು ಮುರಿದು 2 ದಿವಸ ಆಗಿದೆ ಅಷ್ಟೇ, ಅಷ್ಟು ಬೇಗ ನೋಡಿ ಎಷ್ಟು ದಪ್ಪ ಇದೆ. ಎರಡು ನೋಡಿ ಸೇಮ್ ಲೆವೆಲ್, ಒಂದೇ ತರ ಲೆವೆಲ್ಲು. ಮತ್ತೆ ನೋಡಿ ಲುಕ್ ಹೆಂಗ್ ಕಾಣಿಸ್ತಾ ಇದೆ. ಕಮೆಂಟ್ ಮಾಡಿದ್ರು, ನಮ್ದು ಟಗ್ರು 40-30 ತಂದ್ರೆ ಆದ್ರೂ ಅಷ್ಟು ಮುರಿಬೇಕ ಏನು ಅಂತ. ನಿಮ್ ಇಷ್ಟ, ನೀವು ಬೇಕಾದ್ರೆ ಮುರಿಬೋದು. ನಾವು ಅಷ್ಟು ತಗ್ರು ಮರಿದು ಸಣ್ಣ ಮರಿ ತರ್ತೀವಲ್ಲ, ಅವಾಗೆ ಮುರಿದ್ ಬಿಡ್ತೀವಿ. ನೀವು ಬೇಕಾದ್ರೆ ಏನ್ ಮಾಡ್ಬೋದು ಅಂದ್ರೆ, ಒಂದೊಂದ್ ಟಗ್ರದು ಲುಕ್ ಆತರನೇ ಚೆನ್ನಾಗಿರತ್ತೆ ಕೊಂಬು, ಆತರ ಟಗ್ರದ ಏನು ಮುರಿಯೋದು ಅವಶ್ಯಕತೆ ಇರಲ್ಲ. ಒಂದೊಂದ್ ಟಗ್ರದು ಕಂಬು ಒಂದು ದಪ್ಪ ಒಂದು ತಳ್ಳ ಬರುತ್ತಲ್ಲ ಅಂತದ್ ಮುರಿರಿ. ನಿಮಗ್ ನೋಡಕ್ ಚೆನ್ನಾಗಿ ಕಾಣಿಸ್ತಾ ಇರಲ್ಲ ಕಂಬು, ಅಂತ ಟಗ್ರದ್ ಬೇಕಾದ್ರೆ ನೀವು ಕಂಬ್ ಮುರಿಬೋದು. ನಾವ್ ಇದೆಯಲ್ಲ ಅಷ್ಟು ಟಗ್ರದ್ ಕಂಬ್ ಮುರಿದ್ ಬಿಡ್ತೀವಿ. ಫ್ರೆಂಡ್, ನೀವು ಟಗ್ರದು ಸಣ್ಣ ಇದ್ದಾಗ ಕೊಂಬ್ ಮುರಿದ್ರೆ ದೊಡ್ಡದಾದ್ಮೇಲೆ ಹೆಂಗಾಗತ್ತೆ ಅಂದ್ರೆ ನೋಡಿ, ಈ ತರ ನಾವು ಕೊಂಬ್ ಒಂದ್ ಟಗ್ರದು ಮುರಿದಿದ್ವಿ, ಆ ಕೊಂಬ್ ಇದೆ ನೋಡಿ, ಈ ತರ ದೊಡ್ಡದಾದ್ಮೇಲೆ ಈ ತರ ಕೊಂಬ್ ಆಗತ್ತೆ ನೋಡಿ. ಒಂದೇ ಲೆವೆಲ್ ಆಗಿದೆ, ಮತ್ತೆ ಎರಡು ಒಂದೇ ಸಮ ನೋಡಿ, ಮತ್ತೆ ಎಷ್ಟು ದಪ್ಪ ಇದೆ. ಇದು 1.5 ವರ್ಷ ಟಗ್ರದ ಕೊಂಬು ನೋಡಿ ಎಷ್ಟಿದೆ. ಅದೇ ನೀವು ಕೊಂಬ್ ಮುರಿತಾ ಇರ್ಲಿಲ್ಲ ಅಂದ್ರೆ ತಳ್ಳಗಿರ್ತಿತ್ತು, ಮತ್ತೆ ಚೆನ್ನಾಗಿ ಕಾಣಿಸ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್.